ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ನಗರದಲ್ಲಿ ಮುಂದುವರೆದ ಕೊರೋನಾ ಅಟ್ಟಹಾಸ, ದಾಂಡೇಲಿ ನಗರದಲ್ಲಿ ನಿಲ್ಲುತ್ತಿಲ್ಲ ಕೊರೋನಾ ಮಹಾಮಾರಿಯ ಅಬ್ಬರ, ದಿನೇ ದಿನೇ ಕೊರೋನಾ ಸೋಂಕು ಏರುತ್ತಲೇ ಇದೆ. ಶುಕ್ರವಾರದಂದು ನಗರದಲ್ಲಿ ಅತಿ ಹೆಚ್ಚು ಸೋಂಕಿತರ ಪ್ರಕರಣಗಳು ದಾಖಲಾಗಿವೆ. ದಾಂಡೇಲಿಯ ಇತಿಹಾಸದಲ್ಲೇ ಅತಿ ಹೆಚ್ಚು ಸೋಂಕಿತರು ದಾಖಲಾಗಿ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿದಿದೆ. ಶುಕ್ರವಾರದಂದು ನಗರದಲ್ಲಿ 74 ಜನರಲ್ಲಿ ಕೊರೋನಾ ಸೋಂಕು ದೃಢವಾಗಿದ್ದು, ಅದರಲ್ಲಿ 44 ಪುರುಷರು ಮತ್ತು 30 ಮಹಿಳೆಯರಲ್ಲಿ ಸೋಂಕು ದೃಢ. ನಗರದ ಅಂಬೆವಾಡಿಯಲ್ಲಿ 9, ಗಣೇಶ ನಗರದಲ್ಲಿ 6, ವನಶ್ರೀ ನಗರದಲ್ಲಿ 6, ಸುಭಾಷ್ ನಗರದಲ್ಲಿ 4, ಟೌನ್ಶಿಪ್ನಲ್ಲಿ 9, ಗಾಂಧಿನಗರದಲ್ಲಿ 3, ಬಾಂಬುಗೇಟಿನಲ್ಲಿ 3, ಗೌಠಾನ್ ಜನತಾ ಕಾಲೋನಿ ಸೇರಿ ಅಲ್ಲಿ ಇಲ್ಲಿ 1-2 ಪ್ರಕರಣಗಳು ದಾಖಲಾಗಿವೆ. ನಗರದಲ್ಲಿ ಈವರೆಗೆ ಒಟ್ಟು 1863 ಸೋಂಕಿತ ಪ್ರಕರಣಗಳು ದಾಖಲಾಗಿವೆ. ಆದರೂ ಜನರಿಗೆ ಇದರ ಭಯವೇ ಇಲ್ಲದಂತಾಗಿದೆ. ಈಗಲಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ಕೊರೋನಾ ಜಾಲದಲ್ಲಿ ಸಿಲುಕಬೇಕಾಗುತ್ತದೆ. ಎಚ್ಚರ. ಜನತಾ ಕರ್ಫ್ಯೂ 11ನೇ ದಿನ. ದಾಂಡೇಲಿ ನಗರದಲ್ಲಿಯೂ ಕೂಡ ರಾಜ್ಯ ಸರ್ಕಾರದ ನಿಯಮ ಜಾರಿಯಲ್ಲಿದೆ. ಬುಧವಾರದಿಂದ ಬೆಳಿಗ್ಗೆ 10 ಗಂಟೆಯಿಂದ ದಾಂಡೇಲಿ ನಗರದಲ್ಲಿ ಜನತಾ ಕರ್ಫ್ಯೂಗೆ ಕರೆ ನೀಡಲಾಗಿದೆ. ಇವತ್ತು ಕೂಡ ಜನತಾ ಕರ್ಫ್ಯೂ ಜಾರಿಯಲ್ಲಿದೆ. ಇಂದು 11ನೇ ದಿನವಾಗಿರುವುದರಿಂದ, ಅದರಲ್ಲಿ ವೀಕೆಂಡಿನ ದಿನ ಶನಿವಾರ ಆಗಿರುವುದರಿಂದ ಇವತ್ತು ಯಾವುದೇ ವ್ಯಾಪಾರ ವಹಿವಾಟುಗಳು ನಡೆಯುವುದಿಲ್ಲ. ಆದರೂ ಕೆಲವೊಂದು ಅಂಗಡಿಗಳು ಬೆಳಿಗ್ಗೆ 10 ಗಂಟೆಯ ಒಳಗೆ ವ್ಯಾಪಾರ ಮಾಡಿ 10 ಗಂಟೆಯ ನಂತರ ಅಂಗಡಿಗಳನ್ನು ಬಂದ್ ಮಾಡಿ ತಮ್ಮ ಮನೆಗೆ ತೆರಳಿದರು. 10 ಗಂಟೆಯ ನಂತರ ದಾಂಡೇಲಿ ಸಂಪೂರ್ಣ ಬಂದ್. ಮಂಗಾದ ನಗರದ ಮುಖ್ಯ ರಸ್ತೆಗಳು. ಹೀಗೆ ನಗರದಲ್ಲಿ ಜನತಾ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ದೊರಕಿತು. ಪೊಲೀಸರು ಫುಲ್ ಆಕ್ಟಿವ್. ನಗರದಲ್ಲಿ ಜನತಾ ಕರ್ಫ್ಯೂ ಘೋಷಣೆಯಾದಂತೆ ಪೊಲೀಸ್ ಅಧಿಕಾರಿಗಳಿಗೆ ಹೆಚ್ಚಿನ ಒತ್ತಡವಿದೆ. ಆದರೂ ಪೊಲೀಸ್ ತಮ್ಮ ಕಾರ್ಯ ತುಂಬಾ ಉತ್ತಮ ರೀತಿಯಲ್ಲಿ ಮಾಡುತ್ತಿದ್ದಾರೆ. ನಗರದಲ್ಲಿ ದಿನೇ ದಿನೇ ಏರುತ್ತಿರುವ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಮಾಡಲು ಹರಸಾಹಸ ಮಾಡುತ್ತಿದ್ದಾರೆ. ಆದರೂ ನಗರ ಜನರಿಗೆ ಇದರ ಅರಿವು ಇಲ್ಲದಂತಾಗಿದೆ. ನಗರದಲ್ಲಿ ವೀಕೆಂಡ್ ಕರ್ಫ್ಯೂ ಇದ್ದರೂ ಕೂಡ ಜನರು ರಸ್ತೆಗೆ ಇಳಿದಿದ್ದರು. ಇದನ್ನು ಕಂಡ ಖಾಕಿ ಪಡೆ ಫುಲ್ ಆಕ್ಟಿವ್ ಆಗಿ ರಸ್ತೆಗಿಳಿದು ಅನಾವಶ್ಯಕವಾಗಿ ಹೊರಗೆ ಬಂದವರಿಗೆ ಕ್ಲಾಸ್ ತೆಗೆದುಕೊಂಡರು. ನಗರದ ಕೋಣೆ ಕೋಣೆಯಲ್ಲಿ ಬಿಗಿ ಭದ್ರತೆ ಮಾಡಲಾಗಿತ್ತು. ನಗರದ ಪ್ರಮುಖ ರಸ್ತೆಯಲ್ಲಿ ಬ್ಯಾರಿಕೋಡ್ಗಳನ್ನು ಹಾಕಿ ವಾಹನಗಳು ಓಡಾಡದಂತೆ ಮಾಡಲಾಗಿತ್ತು. ನಗರದ ಹೊರಗಡೆ ಬಂದ ವಾಹನವಾಗಲಿ ಅಥವಾ ಸ್ಥಳೀಯರಾಗಲಿ ಯಾರೇ ಆಗಲಿ ಅವರಿಗೆ ನಿಲ್ಲಿಸಿ ಕಾರಣ ಕೇಳಿ ವಾಹನಗಳನ್ನು ಬಿಡಲಾಯಿತು. ಹೀಗೆ ನಗರದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಕೊರೋನಾ ತಡೆಯಲ್ಲಿ ಶ್ರಮ ವಹಿಸುತ್ತಿದ್ದಾರೆ. ಆದರೆ ಜನರು ಇದನ್ನು ಎಷ್ಟು ಅರ್ಥ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ. ಅನಾವಶ್ಯಕವಾಗಿ ಹೊರಗಡೆ ಬಂದರೆ ಗಾಡಿ ಅಂದರ್. ನಗರದಲ್ಲಿ ಜನತಾ ಕರ್ಫ್ಯೂ ಇದ್ದರೂ ಕೂಡ ಕೆಲ ಯುವಕರು, ಅದರಲ್ಲಿ ಪುಂಡರು, ಸುಮ್ಮನೆ ನಗರದ ರಸ್ತೆಯಲ್ಲಿ ಅನಾವಶ್ಯಕವಾಗಿ ದ್ವಿಚಕ್ರ ವಾಹನಗಳ ಮೇಲೆ ಓಡಾಡುತ್ತಿರುತ್ತಾರೆ. ಇದನ್ನು ಕಂಡ ಟೌನ್ ಪೊಲೀಸ್ ಠಾಣೆಯ PSI ಯಲ್ಲಪ್ಪನವರು ಅನಾವಶ್ಯಕವಾಗಿ ಹೊರಗಡೆ ಬಂದ ದ್ವಿಚಕ್ರ ವಾಹನಗಳನ್ನು ಜಪ್ತು ಮಾಡಿದರು. ಈವರೆಗೆ ಒಟ್ಟು 17 ವಾಹನಗಳನ್ನು ಜಪ್ತು ಮಾಡಿ ತನ್ನ ಪ್ರಾಮಾಣಿಕ ಸೇವೆಯನ್ನು ಮತ್ತು ಜನರ ಬಗ್ಗೆ ಇರುವ ಕಾಳಜಿಯನ್ನು ತೋರಿಸಿದರು. ಇವರ ಈ ಕಾರ್ಯ ಮೆಚ್ಚುಗೆಯ ಪಾತ್ರವಾಗಿದೆ ಎಂದು ಹೇಳಬಹುದು. ಇಲ್ಲವಾದರೆ ಅನಾವಶ್ಯಕವಾಗಿ ಹೊರಗಡೆ ಬರುವ ಪುಂಡರಿಗೆ ಕಡಿವಾಣ ಹಾಕಲು ಸಾಧ್ಯವಿಲ್ಲ. ಭಾವಪೂರ್ಣ ಶ್ರದ್ಧಾಂಜಲಿ. ನಗರದಲ್ಲಿ ಕೆಲವು ದಿನಗಳಿಂದ ಸರಣಿ ಸಾವು ಜರುಗಿದವು. ದಾಂಡೇಲಿಯ ಅನೇಕ ಗಣ್ಯರು ಕೊರೋನಾ ಮಹಾಮಾರಿಗೆ ಬಲಿಯಾಗಿ ಆತಂಕ ಸೃಷ್ಟಿಸಿತು.
ಅದಕ್ಕಾಗಿ ಮೃತರಿಗೆ ದಾಂಡೇಲಿಯ ಸಂಡೇ ಮಾರ್ಕೆಟಿನಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಡೆಸಲಾಯಿತು. ಮೃತರಾದ ದಾಂಡೇಲಿಯ ದಕ್ಷ ಆಡಳಿತಗಾರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ದಿವಂಗತ ಸೈಯದ್ ತಂಗಳ್ ಮತ್ತು ಬಿಜೆಪಿಯ ಪಕ್ಷದ ಮುಖಂಡ ದಿವಂಗತ ರಾಜು ಧೂಳಿ ಮತ್ತು ಅನಾವಶ್ಯಕವಾಗಿ ಜಗಳ ಬಿಡಿಸಲು ಹೋಗಿ ಕೊಲೆಗೀಡಾದ ಯುವಕ ದಿವಂಗತ ಸಂದೀಪ್ ಪಾಟೀಲ್ ಇವರಿಗೆ ದೀಪಗಳನ್ನು ಹಚ್ಚಿ ಶ್ರದ್ಧಾಂಜಲಿಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಉಮರ್ ಶೇಖ್, ಪ್ರವೀಣ್ ಕೊಠಾರಿ, ಗಡೆಪ್ಪನವರ್, ಶಿವಾನಂದ್ ಗಗರಿ ಮತ್ತು ದಾದಾಪೀರ್ ನದೀಮುಲ್ಲಾ ಉಪಸ್ಥಿತರಿದ್ದರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟು ಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅಕ್ಷತಾ ಚವಾಣ್, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.